ನಮಸ್ಕಾರ ನೀವ್ ನೋಡ್ತಾ ಇದ್ರ ನ್ಯೂಸ್ ಟೈಮ್ ಕನ್ನಡ ನಾನು ಅನುಷ ಸುನಿಲ್ ಕುಮಾರ್ ಬಾಲಿವುಡ್ಗೆ ಮೊದಲ ಎಂಟ್ರಿ ಕೊಟ್ಟ ತಕ್ಷಣ ಸಪ್ತಮಿಗೆ ಬಂತು ಉಡುಗೊರೆ ಗಿಫ್ಟ್ ಕಂಡು ಫುಲ್ ಖುಷಿಯಾದ ಸಪ್ತಮಿ ಗೌಡ ಕಾಂತಾರ ಸಿನಿಮಾದ ಯಶಸ್ಸು ತಂಡದಲ್ಲಿದ್ದ ಎಲ್ಲರ ಕೆರಿಯರ್ ಗ್ರಾಫ್ ಅನ್ನು ಸಂಪೂರ್ಣವಾಗಿ ಬದಲಿಸಿದೆ ಎಂದರೆ ತಪ್ಪಾಗೋದಿಲ್ಲ ಸಿನಿಮಾ ನಿರ್ದೇಶಕ ಮತ್ತು ನಾಯಕ ರಿಷಬ್ ಶೆಟ್ಟಿ ಅವರನ್ನು ಈ ಯಶಸ್ಸು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗಿದೆ ಬಾಲಿವುಡ್ ಟಾಲಿವುಡ್ ಎಲ್ಲಾ ಕಡೆಯಿಂದಲೂ ರಿಷಬ್ ಅವರಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಆದರೆ ರಿಷಬ್ ಅವರು ಇನ್ನೂ ಯಾವುದೇ ಆಫರ್ಗಳನ್ನು ಒಪ್ಪಿಕೊಂಡಿಲ್ಲ ಐತ ನಾಯಕಿ ಸಪ್ತಮಿಗೌಡ ಅವರಿಗೂ ಸಹ ದೊಡ್ಡ ದೊಡ್ಡ ಆಫರ್ಗಳು ಹುಡುಕಿಕೊಂಡು ಬರುತ್ತಿವೆ ಕನ್ನಡದಲ್ಲಿ ಕಾಳಿ ಸಿನಿಮಾ ಸೈನ್ ಮಾಡಿರುವ ಸಪ್ತಮಿಗೌಡ ಅವರಿಗೆ ಕಾಶ್ಮೀರ್ ನಂತಹ ಸಿನಿಮಾ ನಿರ್ದೇಶನ ಮಾಡಿರುವ ವಿವೇಕ್ ಅಗ್ನಿಹೋತ್ರಿ ಅವರ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿದೆ ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನ್ ವಿಚಾರದಲ್ಲಿ ನಡೆದ ರಾಜಕೀಯದ ವಿಚಾರಗಳ ಬಗ್ಗೆ ದಿ ವ್ಯಾಕ್ಸಿನ್ ವಾರ್ ಹೆಸರಿನಲ್ಲಿ ಸಿನಿಮಾ ಮಾಡುತ್ತಿದ್ದು ವಿವೇಕ್ ಅಗ್ನಿಹೋತ್ರಿ ಅವರ ಈ ಸಿನಿಮಾಗೆ ಕನ್ನಡತಿ ಸಪ್ತಮಿಗೌಡ ಅವರು ಆಯ್ಕೆಯಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಸಿನಿಮಾ ಚಿತ್ರೀಕರಣ ಶುರುವಾಗಿದ್ದು ಆದರೆ ಚಿತ್ರೀಕರಣ ಸಮಯದಲ್ಲಿ ವಿವೇಕ್ ಅವರ ಪತ್ನಿಗೆ ಅಪಘಾತವಾದ ಕಾರಣ ಶೂಟಿಂಗ್ ನಿಂತಿತ್ತು ಇದೀಗ ಮತ್ತೆ ಶುರುವಾಗಿದ್ದು ಸಪ್ತಮಿ ಗೌಡ ಅವರು ಪಾಲ್ಗೊಂಡಿದ್ದಾರೆ ಮೊದಲ ದಿನ ಶೂಟಿಂಗ್ ನಲ್ಲಿ ಗೌಡ ಅವರನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಂಡಿದ್ದು ಮೊದಲ ದಿನವೇ ನಟರಾಜನ ಮೂರ್ತಿಯನ್ನ ಉಡುಗೊರೆಯಾಗಿ ಸಪ್ತಮಿಗೌಡ ಸ್ವೀಕರಿಸಿದ್ದಾರೆ ಇದನ್ನು ನೋಡಿ ಫುಲ್ ಖುಷಿಯಾಗಿರುವ ಸಪ್ತಮಿ ಗೌಡ ಗಿಫ್ಟ್ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಕನ್ನಡದ ಹುಡುಗಿ ಬಾಲಿವುಡ್ನಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ